ನಮಸ್ತೆ, ಬೀಳ್ನ್ಯೂಸ್ ದರ್ಶನ್ ಕನ್ನಡಕ್ಕೆ ಸ್ವಾಗತ. ನಾನ್ ರವಿ ಕಿರಣ್. ಧ್ರುವ ನಾರಾಯಣ್ ರವರನ್ನ ಗೆಲ್ಲಿಸಲು ಮುಸ್ಲಿಂ ಸಮುದಾಯದ ನಿರ್ಣಯ. ಚಾಮರಾಜನಗರದ ರತ್ನೇಶ್ವರಿ ರೆಸಿಡೆನ್ಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕ ಎಂಪಿ ಧ್ರುವ ನಾರಾಯಣ್ ರವರನ್ನ ಮತ್ತೆ ಬಹುಮತದಿಂದ ಆರಿಸಿ ತರುವುದಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಆಶ್ವಾಸನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಹಾಲಿ ಸಂಸದರು ಮಾತನಾಡಿ, ನಮ್ಮದು ಜಾತ್ಯತೀತವಾದ ಪಕ್ಷವಾಗಿದೆ. ವಿರೋಧದ ನಡುವೆಯೂ ಸಿದ್ದರಾಮಯ್ಯ ಅವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಿಸಿ ಯಶಸ್ವಿಯಾಗಿದ್ದಾರೆ. ಈ ಬಾರಿಯೂ ನನ್ನನ್ನ ಆರಿಸಿ ತರಬೇಕಾಗಿ ವಿನಂತಿಯನ್ನ ಮಾಡಿಕೊಂಡ್ರು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ಸಂಸತ್ ಸದಸ್ಯನಾಗಲಿಕ್ಕೆ ತಮ್ಮ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು, ಅದನ್ನು ಯಾವತ್ತೂ ಕೂಡ ನಾವು ಮರೆಯುವುದಿಲ್ಲ. 100ಕ್ಕೆ 100 ಮತಗಳು ನಮಗೆ ಕೊಟ್ಟು ನೀವು ನಮಗೆ MLA MP ಆಗಿ ಈ ಕ್ಷೇತ್ರದ ಸೇವೆ ಮಾಡುವಂತ ಒಂದು ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀವಿ. ನಮಗೆ ಸಿಕ್ಕಾದ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಸೇವೆ ಮಾಡುವಂತ ಅವಕಾಶ ಮಾಡಿದ್ದೇನೆ. ಶಾಸಕರಾಗಿದ್ದಾಗ ಮತ್ತೆ MP ಇದ್ದಾಗ ಕೂಡ ಈಗಾಗಲೇ ಪುಟ್ಟರಂಗಶೆಟ್ಟರು ಹೇಳಿದಂಗೆ ನಮ್ಮ 5 ಸಂಪೂರ್ಣವಾಗಿ 2 ಅಲ್ಲಿ ಚೂಡಾ ಅಧ್ಯಕ್ಷರು ಮಾಡುವಂತದ್ದು ಮಾಡೋಣ. ಕಳೆದ 5 ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ರು. ನಮ್ಮ ಜಿಲ್ಲೆ ಕೊಟ್ಟಿದ್ದು 2 ಸ್ಥಾನಗಳು, ಬೋರ್ಡ್ ಚೇರ್ಮನ್ ಕೊಟ್ಟಿದ್ದು 2, ಒಂದು ಉಮೇಶ್ಗೊಂದು ಬಿಟ್ಟರೆ 2 ಚೂಡಾನ. ಅದು ಬಿಟ್ಟರೆ ಯಾವ ಬೋರ್ಡ್ ಚೇರ್ಮನ್ ನಮ್ಮ ಜಿಲ್ಲೆಯಿಂದ ಆಗ್ಲಿಕ್ಕೆ ಆಗ್ಲಿಲ್ಲ. ಮಧ್ಯಪ್ರಸಾದ್ ಅವರು ಇದ್ದಾಗ ಎಲ್ಲಾ ಜಿಲ್ಲೆ 4 ಶಾಸಕರು MP ಸೇರಿಸಿ ಮಾಜಿ ಸಂಸದರು ಸಿದ್ದರಾಜರು ಮಾಡಿ ಅಂತ ಮನವಿ ಮಾಡಿಕೊಂಡು ಅದನ್ನು ಕೂಡ ಆಗಲಿಲ್ಲ. ಸಿಕ್ಕಿದ್ದೆ 2, ಅದರಲ್ಲಿ ಚೂಡಾನ 5 ನಾವು ನಮ್ಮ ಮೈನಾರಿಟಿ ಸಮಾಜಕ್ಕೆ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಮುಖಂಡರುಗಳು ಒಳ್ಳೊಳ್ಳೆ ಸಲಹೆಗಳನ್ನ ತಕ್ಕೊಟ್ಟಿದ್ದೀರಾ. ನಮ್ಮ ಮುಸಲ್ಮಾನ್ ಬಾಂಧವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅದು ಎತ್ತೋ ಕೆಲಸ ಮಾಡಬೇಕು ಅಂತ ತಾವು ತಿಳಿಸಿದೆ. ನಾನು ಮನವಿ ಮಾಡ್ಕೊಳ್ತಕ್ಕ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಸಿದ್ದರಾಮಯ್ಯ ಅವರು ಮಾಡೇ ತೀರ್ತೀವಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಸರ್ಕಾರನೇ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿನ ಮಾಡುವಂತ ಕೆಲಸ ಕೈ ಹಾಕೋದು. ಹೀಗೆ ಕಾರ್ಯಕ್ರಮಗಳನ್ನ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಮೈನಾರಿಟಿಗೆ ಹೆಚ್ಚು ಅನುದಾನಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈಗ ನಮ್ಮ ಮೈನಾರಿಟಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಹೇಳಿದ್ರು ಬಜೆಟ್ ಕಟ್ ಆಗಿದೆ, ಅದ್ ಸರಿಪಡಿಸಬೇಕು ಅಂತ ಹೇಳಿದ್ದಾರೆ. ಇದನ್ನ ನಾವು ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರೇ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಆ ಬಜೆಟ್ ಏನ್ ಅಲೋಕೇಶನ್ ಇತ್ತು ಅದಕ್ಕಿಂತ ಹೆಚ್ಚು ಮಾಡುವಂತ ಪ್ರಯತ್ನವನ್ನ ಮುಂದಿನ ದಿವಸದಲ್ಲಿ ಎಲ್ಲರೂ ಸೇರಿ ನಾವು ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.